ಮೊಳಕಾಲ್ಮೂರು ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ದ್ವಾರ ಬಾಗಿಲು ಈ ಪ್ರವೇಶ ಮಾಡುತ್ತಿದ್ದಂತೆ ಎಡಭಾಗಕ್ಕೆ ಬಂದರೆ ಆಕರ್ಷಣೀಯವಾದಂಥ ಉದ್ಯಾನವನವಿದೆ, ಶೌಚಾಲಯವಿದೆ. ಇದು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದಂಥ ಶೌಚಾಲಯ. ಕರ್ನಾಟಕ ಪಬ್ಲಿಕ್ ಶಾಲೆ ಬಿಜಿಕೆರೆಯ ಕೊಠಡಿಗಳ ಮುಖ್ಯ ದ್ವಾರ. ಇದು ಶಾಲೆಯ ಕ್ಯಾಂಪಸ್ ರೋಡ್. ಈ ಕೊಠಡಿ ಅತ್ಯಾಧುನಿಕವಾದಂತಹ ವಿಜ್ಞಾನ ಪ್ರಯೋಗ ಶಾಲೆಯಾಗಿದೆ. ಈ ಕೊಠಡಿ ದೈಹಿಕ ಶಿಕ್ಷಕನ ಕೊಠಡಿ. ಇಲ್ಲಿ ಆಟದ ಸಾಮಗ್ರಿಗಳಿವೆ. ಈ ಪರಿಕರಗಳನ್ನ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬಳಕೆ ಮಾಡುತ್ತಿದ್ದಾರೆ. ಇದು ಶಾಲಾ ಗ್ರಂಥಾಲಯ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಬಂದು ಕೂತು ಅವರ ವೈಯಕ್ತಿಕವಾಗಿ ಅಧ್ಯಯನ ಮಾಡ್ತಾನೆ ಇರ್ತಾರೆ. ಇದು ಬಿಸಿಯೂಟ ತಯಾರು ಮಾಡುವ ಅಡಿಗೆ ಕೋಣೆ. ಇಲ್ಲಿ ಮೂವರು ಸಿಬ್ಬಂದಿಗಳಿದ್ದಾರೆ. ಇದು ವಿದ್ಯಾರ್ಥಿಗಳ ಬಿಸಿ ಊಟಕ್ಕೂ ಮುನ್ನ ಪ್ಲೇಟ್ ಅನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು. ಅನಂತರ ಬಿಸಿ ಊಟವನ್ನು ಸೇವಿಸಿದ ನಂತರ ಕೂಡ ಪ್ಲೇಟ್ ಅನ್ನು ಸ್ವಚ್ಛ ಮಾಡಿಕೊಳ್ಳುವುದು. ಇದು ಬಿಸಿ ಊಟ ಸೇವನೆಗೂ ಮುನ್ನ ಪ್ಲೇಟ್ ಅನ್ನು ಸ್ವಚ್ಛ ಮಾಡಿಕೊಳ್ಳುವಂತಹ ನೀರಿನ ಸೌಲಭ್ಯವಿದೆ. ಇದು ಕೆಪಿಎಸ್ ಶಾಲೆಯ ಎಲ್ಕೆಜಿ ಕೊಠಡಿ. ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ಮಕ್ಕಳು ಕಲಿಕೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಇದು ಕೆಪಿಎಸ್ ಶಾಲೆಯ ಕಂಪ್ಯೂಟರ್ ಕೊಠಡಿ. ಇಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಕಲಿಕೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚು ಕಂಪ್ಯೂಟರ್ಗಳಿವೆ, 2 ಕಂಪ್ಯೂಟರ್ ಕೊಠಡಿಗಳಿವೆ. ಯೋಜನೆಗಳಲ್ಲಿ ಯಾವ್ಯಾವ ಯೋಜನೆಗಳಿವೆ ನೋಡ್ರಿ. ನಮ್ಮ ಕರ್ನಾಟಕದಲ್ಲಿ ಬಂದಾಗ ಕಾವೇರಿ ನದಿ ಕಡೆಗೆ ಮತ್ತು ಒಂದು ತುಂಗಭದ್ರಾ ನದಿ ಕಡೆಗೆ, ಅದೇ ರೀತಿ ಆಲ್ಮಟ್ಟಿ ಯೋಜನೆ. ಆಲ್ಮಟ್ಟಿ ಯೋಜನೆಯಲ್ಲಿ ಆಲ್ಮಟ್ಟಿ ಒಂದು ನಾರಾಯಣಪುರ ಒಂದು, 2 ಕಡೆ ಕೃಷ್ಣನದಿಗೆ ಅಣೆಕಟ್ಟನ್ನು ಕಟ್ಟಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಯಾವ್ಯಾವ ನೀರಾವರಿ ಪದ್ಧತಿ ಮಾಡಿ ಅನ್ನೋದನ್ನ ಕಲ್ಪಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ನೋಡ್ರಿ, ನಾವು ಮೊನ್ನೆ ಇರ್ತಾ ಹೋಗಿದ್ದೆ ಹಿಮಾಲಯ ಪರ್ವತದಲ್ಲಿ ಹುಟ್ಟುವಂತ ಯಾವ್ಯಾವ ನದಿಗಳು. ಈಗ ಕೋಸಿ ನದಿ, ಈ ಕೋಸಿ ನದಿಯು ಕೋಸಿ ಯೋಜನೆ ಅಂತ ಸ್ವಯಂಚಾಲಿತ ಒಂದು ಅಣೆಕಟ್ಟು. ಇದು ಗುಬ್ಬಿ ತಾಲೂಕಿನಲ್ಲಿ ಬರುತ್ತೆ. ಗುಬ್ಬಿ ತಾಲೂಕಿನಲ್ಲಿ ಬರುವಂತ ಒಂದು ಅಣೆಕಟ್ಟು. ಇದು ಯಾವ ರೀತಿ ನೀರು ಅಥವಾ ಇದು ಕೆಪಿಎಸ್ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾದಂಥ ಹೇಮಾವತಿ ಶಿಕ್ಷಕಿಯವರು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಬಟ್ ಇನ್ ಕೇಸ್ ಸ್ಮಾರ್ಟ್ ಕ್ಲಾಸ್ ಬೇಸಸ್ಸಲ್ಲಿ ಅಂದರೆ ಟ್ಯಾಬನ್ನು ಯೂಸ್ ಮಾಡಿ ಒಂದು ಪದ್ಯವನ್ನು ಆಲಿಸುವಂತಹ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾಡ್ತಾ ಇದ್ದಾರೆ. Dear children, today we learn the poem The Blind Boy written by Colin Sieber. This poem is for memorization. Now I recite this poem with Satyasinam Madaka. Today we learn the poem The Blind Boy written by Colin Sieber. This poem is for memorization. Now we recite the poem with rhythm. ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರ ಉಪಪ್ರಾಂಶುಪಾಲರಿಂದ
ಮೇಲ್ವಿಚಾರಣೆ ಮತ್ತು ಅಭಿಪ್ರಾಯಗಳು. ನಮ್ಮದು ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭವಾಗಿದ್ದ ಮುಂಚೆ ಸರ್ಕಾರಿ ಪ್ರೌಢಶಾಲೆ ಆಗಿ 1994 ಪ್ರಾರಂಭ ಆಗಿತ್ತು. ನಾನು 2018 ಬರೋಕ್ಕಿಂತ ಮುಂಚೆ ಈ ಶಾಲೆಯಲ್ಲಿ 1-10 ತರಗತಿ ಮಕ್ಕಳವರೆಗೆ ಕೇವಲ 180 ಜನ ಮಕ್ಕಳು ಮಾತ್ರ ಇದ್ದರು. 2018-19 ಕೆ ಪಿ ಎಸ್ ಶಾಲೆ ಆದಮೇಲೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಯಿತು. ಈ ವರ್ಷ ನೋಡಿದರೆ 384 ಜನ ಮಕ್ಕಳು ಅವತ್ತು ದಾಖಲಾತಿ ಆಗಿದ್ದಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ. ಈ ಕೆ ಪಿ ಎಸ್ ಶಾಲೆ ಅನುದಾನ ಬಿಡುಗಡೆ ಆದಮೇಲೆ ಅನುದಾನ ಬಳಕೆ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೆಚ್ಚು ತರಗತಿಯನ್ನು ಮಾಡಲಿಕ್ಕೆ ಅನುಕೂಲಕರಾಗ್ತದೆ. ಅದಕ್ಕೆ ಏನು ಬೇಕೋ ಶಿಕ್ಷಕರು ಪೂರ್ವಕವಾಗಿ ಕಂಪ್ಯೂಟರು, ಪ್ರಾಜೆಕ್ಟರು, ವಿಡಿಯೋ ಕ್ಲಾಸು, ಆನ್ಲೈನ್ ಕ್ಲಾಸು ಇವೆಲ್ಲ ಬಳಕೆ ಮಾಡಿಕೊಂಡು ಪಾಠ ಮಾಡೋದರಿಂದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬಹಳಷ್ಟು ಮಕ್ಕಳು ದಾಖಲಾಗಿ ನಮ್ಮ ಎಸ್ ಎಲ್ ಸಿ ಫಲಿತಾಂಶ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾನೇ ಇದೆ. ಇದು ನಮ್ಮ ಶಾಲೆ ಬಗ್ಗೆ ಹೇಳ್ಕೊಳಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಿದೆ. ಸೊ ಈ ರೀತಿಯಲ್ಲಿ ಬೇರೆ ಶಾಲೆಗಳಿಗೆ ಕಾಂಪಿಟೇಷನ್ ಮಾಡುವಂತ ರೀತಿಯಲ್ಲಿ ಇರೋದ್ರಿಂದ ಪೋಷಕರು, ಗ್ರಾಮಸ್ಥರು ಎಲ್ಲರೂ ನಮಗೆ ಸಹಕಾರ ನೀಡಿ ಶಾಲೆಯು ಉನ್ನತ ಮಟ್ಟಕ್ಕೆ ಹೋಲಿಕೆ ಸಾಧ್ಯತೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.